ಎಲ್ಲ ಗ್ರಹಗಳು, ಉಪಗ್ರಹಗಳು ಮತ್ತು ಇತರ ತಾರೆಗಳು ಏಕೆ ಗುಂಡಾಗಿವೆ ಅಂತ ನಾವು ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಭೂಮಿ ಗುಂಡಾಗಿದೆ, ಸೂರ್ಯ ಚಂದ್ರರು ಮತ್ತು ಇತರ ಗ್ರಹಗಳು ಮತ್ತು ಉಪಗ್ರಹಗಳು ಸಹ ಗುಂಡಾಗಿವೆ, ತಾರೆಗಳು ಸಹ ಗುಂಡಾಗಿವೆ. ಇವುಗಳ ಗೋಳಾಕೃತಿಗೆ ಕಾರಣವೇನು ಅಂತ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಓಕೆ, ವಿಜ್ಞಾನದ ನಿಯಮವೊಂದರ ಮೇರೆಗೆ ಈ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಭೌತಿಕ ವ್ಯವಸ್ಥೆ ಅತ್ಯಂತ ಕಡಿಮೆ ಶಕ್ತಿಯಲ್ಲಿ ಅತ್ಯಂತ ಹೆಚ್ಚು ಸ್ಥಿರತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತದೆ. ಈ ಗ್ರಹಗಳು, ಉಪಗ್ರಹಗಳು ಮತ್ತು ಇತರ ತಾರೆಗಳು ಯಾವ ಆಕೃತಿಯಲ್ಲಿದ್ದರೆ ಕನಿಷ್ಠ ಶಕ್ತಿಯಿಂದ ಗರಿಷ್ಠ ಸ್ಥಿರತೆಯನ್ನು ಸಾಧಿಸಲು ಸಾಧ್ಯ ಎನ್ನುವುದನ್ನು ಈಗಿರುವಂತಹ ಒಂದು ಪ್ರಶ್ನೆ. ಯಾವುದೇ ಸಾಮಗ್ರಿಯಿಂದಾಗಲಿ ಒಂದು ಗೋಳವನ್ನು ರಚಿಸಿದಲ್ಲಿ ಅದರ ಮೇಲ್ಮೈ ಇತರ ಯಾವುದೇ ಆಕೃತಿಯಲ್ಲಿರುವುದಕ್ಕಿಂತ ಅತ್ಯಂತ ಕಡಿಮೆ ಇರುತ್ತದೆ. ಇದರ ಪರಿಣಾಮವಾಗಿ ಬೇರೆ ಯಾವುದೇ ಆಕೃತಿಗಿಂತ ಗೋಳಾಕೃತಿಯಲ್ಲಿ ಮೇಲ್ಮೈ ಶಕ್ತಿ ಬಹಳ ಕಡಿಮೆ ಇರುತ್ತದೆ. ಇದರಿಂದ ಒಂದು ವಸ್ತು ಅತ್ಯಧಿಕ ಸ್ಥಿರತೆಯನ್ನು ಹೊಂದುವುದಕ್ಕಾಗಿ ಮೇಲ್ಮೈ ಶಕ್ತಿ ಬಹಳ ಕಡಿಮೆ ಇರುವಂತೆ ಮಾಡಿಕೊಳ್ಳಲು ಚೆಂಡಿನ ಆಕೃತಿಯನ್ನು ತಳ್ಳುತ್ತದೆ. ಈ ಕಾರಣದಿಂದಾಗಿ ಸೂರ್ಯ, ಚಂದ್ರ, ತಾರೆಗಳು ಮತ್ತು ಭೂಮಿ ಎಲ್ಲ ಆಕಾಶಕಾಯಗಳು ಸಹ ಗುಂಡಾಗಿವೆ. ಮಳೆಯ ಹನಿಯು ಸಹ ಗುಂಡಾಕೃತಿಯಲ್ಲಿರುತ್ತದೆ. ಈ ಗೋಳಾಕೃತಿಯ ಮೇಲ್ಮೈ ಶಕ್ತಿ ಅತ್ಯಂತ ಕಡಿಮೆ ಇದ್ದು ಸ್ಥಿರತೆ ಅತ್ಯಂತ ಹೆಚ್ಚಾಗಿರುತ್ತದೆ. ನೀವು ನೀರಿನ ಹನಿಯನ್ನು ಯಾವ ರೀತಿಯಲ್ಲಿ ಉಂಟು ಮಾಡಿದರೂ ಅದು ಅದರ ಆಕೃತಿ ಮಾತ್ರ ಗುಂಡಾಗಿಯೇ ತಾಳುತ್ತದೆ. ಅಣುಗಳು ಮತ್ತು ಅತಿ ಸೂಕ್ಷ್ಮ ಕಣಗಳು ಸಹ ಗೋಳಾಕೃತಿಯಲ್ಲಿರುತ್ತವೆ. ಅಣುಗಳಲ್ಲಿರುವ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇವುಗಳ ಸಹ ಆಕೃತಿಯು ಗುಂಡಾಗಿರುತ್ತದೆ. ಅತ್ಯಂತ ಕಡಿಮೆ ಪ್ರಯತ್ನದಿಂದ ಅತ್ಯಂತ ಹೆಚ್ಚಿನದನ್ನು ಸಾಧಿಸುವುದನ್ನು ಮಾನವನ ಸಹಜ ಬಯಕೆ, ಹೀಗೆ ಅತ್ಯಂತ ಕಡಿಮೆ ಶಕ್ತಿಯನ್ನು ವಿನಿಯೋಗಿಸಿ ಅತ್ಯಂತ ಹೆಚ್ಚಿನ ಫಲವನ್ನು ಪಡೆಯಬೇಕೆಂಬ ಪ್ರವೃತ್ತಿಯನ್ನು ಜೀವಿಗಳಲ್ಲಿ ಮಾತ್ರವಲ್ಲದೆ ಅಜೀವಿಗಳಲ್ಲೂ, ಅಜೀವಿ ಪದಾರ್ಥಗಳಲ್ಲೂ ಸಹ ನಾವು ಕಾಣಬಹುದು.